हेलो फ्रेंड्स नमस्कार वेलकम बैक टू माय चैनल फ्रेंड्स आई होप सो आरामी अंत अंदीन ब्लॉग ना मॉर्निंग स्टार्ट फ्रेंड्स ना बेगे बेगे मार्केट कड़े हम अंत रेडी अंगीत मत हस्बैंड अरविंद रेडी आगे आलो बैकल कुंतर सो ना हमको हम ब्लॉग ना स्टार्ट अंत स्टार्ट सो मार्केट के याकनी आलो नि ट्रैक्टर नोड़ निम्ह गोतिरती सो यार गोतलो सो और गेस याकी ऐन अंत इन मन केस ऐनू आगे फ्रेंड्स हंग हंग हंटी याकंद्रे टाइम गंटे अस्ट्री शापिंग मुगसको बरबू या गंटे मैग पंचग स्टार्ट आकति सो ना रेग्युर व्यवस्थ गोतिरती पंचगद ना ईटम्स ऐन होसद खरीदी माडंगा सो हाँ गंटे ना शापिंग मन बरबू नोड़ो ऐन आकति ऐन तक बरती अंत हंग मन के हंग इटे अंत जस्ट इवत ब्रेक्फास्ट अन्न सांबारो स्पेशल इवत मत शापिंग मुगसको बंदी रोटी मे मत बटू तोड़ी बटू तुड़ी युगसकोती गलती केसू ನನ್ನ ವಾಯ್ಸ್ ಕೂಡ ನೋಡಕಂತಿರಬಹುದು ಹೆಂಗಾಗೈತಿ ಅಂತ ಹೇಳಿ ವಾಯ್ಸ್ ಅಂಕರ್ ಸರಿನಾ ಹೋಗವಲ್ದು ಮಿನಿಮಮ್ ಏನಿಲ್ಲ ಅಂದ್ರು 1 ತಿಂಗಳ ಆಗಕ್ಕೆ ಬಂತ ನನ್ನ ವಾಯ್ಸ್ ಹಿಂಗತೆ ಆಗಿ ಒಟ್ಟ ಚೇಂಜ್ ಆಗವಲ್ದು ಅಂದ್ರೆ ಚೇಂಜ್ ಅಂದ್ರೆ ನಾರ್ಮಲ್ ನನ್ನ ವಾಯ್ಸ್ ಬರವಲ್ದು ಸೋ ಊರಿಗೆ ಹೋಗಿ ಹೆಂಗಾಗತ್ತೆ ನೋಡಿ ಫ್ರೆಂಡ್ಸ್ ವಾಯ್ಸ್ ಚೇಂಜ್ ಆಗಿಬಿಡತೈತಿ ಒಟ್ಟ ಜಲ್ದಿ ಆರಾಮ ಆಗಂಗಿಲ್ಲ ನಾರ್ಮಲ್ ವಾಯ್ಸ್ ಬರೋದನ ಇಲ್ಲ ಮೊದಲ ವಾಯ್ಸ್ ಸ್ವಲ್ಪ ದಪ್ಪ ಐತಿ ನಾ ಧ್ವನಿ ಒಡಿತಂದ್ರೆ ಮತ್ತೆಟ ದಪ್ಪದನಿ ಬರ್ತೈತಿ ಸೋ ನಿಮಗೆ ಹೆಂಗ ಅನ್ಸಕತ್ತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಕೂಡ ಒಂದು ವಾರ ಯಾವ ರೀತಿ ಬ್ಲಾಗ್ ಮಾಡಿಲ್ಲ ಯಾವ ರೀತಿ ಬ್ಲಾಗ್ ನ ಎಡಿಟ್ ಮಾಡಿಲ್ಲ ಊರಿಂದ ಬಂದಿಂದ ಇವತ್ತ ಸರಿ ಹೋಗುತ್ತಾ ನಾಳೆ ಸರಿ ಹೋಗುತ್ತಾ ವಾಯ್ಸ್ ಅವಾಗ ಬ್ಲಾಗ್ ಮಾಡಿದ್ರ ಅಂತ ಮತ್ತ ಬ್ಲಾಗ್ ಎಡಿಟ್ ಮಾಡಿದ್ರ ಅಂತ ಅನ್ಕೊಂಡೆ ಬಟ್ ಏನ್ ಮಾಡಿದ್ರು ವಾಯ್ಸ್ ಅಂಕರ್ ಚೇಂಜ್ ಆಗವಲ್ದು ಮತ್ತ ಮೊಬೈಲ್ ಸ್ಟೋರೇಜ್ ಕೂಡ ಆಗಿತಿ ಮತ್ತೆ ಹಿಂಗಾದ್ರ ಮುಂದೆ ಬ್ಲಾಗ್ ಮಾಡಕ ನಮಗೆ ಪ್ರಾಬ್ಲಮ್ ಆಕತಿ ಅಂತ ಹೇಳಿ ಅತ್ರಾಗನ ಇದ ವಯಸ್ಸದೊಳಗನ ಬ್ಲಾಗ್ ಮಾಡಕ ಅಂತ ನೀ ಎಷ್ಟು ಆಗತ್ತಷ್ಟು ಮತ್ತೆ ಹಂಗ ಬ್ಲಾಗ್ ಮಾಡ ಬ್ಲಾಗ್ ನ ಎಡಿಟ್ ಮಾಡೋದು ಬಿಟ್ನಂದ್ರ ನಿಮಗೆ ಬ್ಲಾಗ್ ಗಳು ಎಲ್ಲ ಲೇಟ್ ಆಗಿ ಸಿಗ್ತಾ ಹೋಗ್ತವು ಇನ್ನ ಒಂದು ವಾರ ಗ್ಯಾಪ್ ಮಾಡಿನ ಅಂತಂದ್ರ ನಿಮಗೆ ಇನ್ನ ಎಲ್ಲಾ ಬ್ಲಾಗ್ಸ್ ಲೇಟ್ ಆಗನ ಸಿಗ್ತಾವ ಫ್ರೆಂಡ್ಸ್ ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಆರಾಮ ಇದ್ದಿದ್ರ ಎಲ್ಲ ದಿನಕ್ಕ 2 1 3 ಬ್ಲಾಗ್ ಎಡಿಟ್ ಮಾಡ್ತಿದ್ದೆ ಊರಿನ ಬ್ಲಾಗ್ ಯಾವುದು ಎಡಿಟ್ ಮಾಡಿಲ್ಲ ಒಂದಷ್ಟು ಒಂದ 2 3 ನ ಮಾಡಿನಷ್ಟ ಇನ್ನ ಒಂದೊಂದು ಬ್ಲಾಗ್ ಎಡಿಟ್ ಮಾಡಿ ಹಾಕ್ತೀನಿ ನೋಡ್ರಿ ಸಪೋರ್ಟ್ ಮಾಡ್ರಿ ಮೊದಲ ಯೂಟ್ಯೂಬರ್ಸ್ ಗೆ ವಾಯ್ಸ್ ನ ಪ್ಲಸ್ ಪಾಯಿಂಟ್ ಹಿಂಗತೆ ವಾಯ್ಸ್ ಚೇಂಜ್ ಆಗಿಬಿಟ್ರ ಮೈನಸ್ ಪಾಯಿಂಟ್ ಆಗಿಬಿಡುತ್ತೆ ಸೋ ನಿಮಗೂ ಬ್ಲಾಗ್ ನೋಡಕ ಏನಿದು ಇಷ್ಟು ವಾಯ್ಸ್ ದಪ್ಪ ಐತಿ ಒಂತರ ಅನ್ಸುತ್ತ ಅಂತ ಅನ್ಕೋತೀನಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಬ್ಲಾಗ್ ನ ನೋಡ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಬಹಳ ದಿನ ಹಿಂಗ ವಾಯ್ಸ್ ಸರಿಯಿಲ್ಲ ಸರಿಯಿಲ್ಲ ಅಂತ ಹಿಂಗ ಅನ್ಕೊಂತ ಬಿಟ್ರ ನನಗೂ ಒಂದ ರೀತಿ ಪ್ರಾಬ್ಲಮ್ ಆಗುತ್ತ ಅಂತ ಹೇಳಿದ್ರೆ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತ ಮತ್ತ ಬ್ಲಾಗ್ ಗಳು ಲೇಟ್ ಆಗಿ ಬರ್ತಾ ಹೋಗ್ತವು ಸೋ ಪ್ಲೀಸ್ ಸಪೋರ್ಟ್ ಮಾಡ್ರಿ ನನ್ನ ವಾಯ್ಸ್ ಸರಿ ಇತ್ತಂದ್ರ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಬ್ಲಾಗ್ಸ್ ಬರ್ತಿದ್ವು ಹಂಗ ನೋಡ್ತಿರ್ಬೋದು ಸ್ವೆಟ್ಟಿಂಗ್ ಕೂಡ ಆಗಕತ್ತೀನಿ ರೆಡಿ ಆದಂಗ ಅನ್ಸಬಹುದು ಫುಲ್ ನೋಡಿ ಹೇಳಿದ್ರೆ ಸ್ವೆಟ್ಟಿಂಗ್ ಸ್ವೆಟ್ಟಿಂಗ್ ಆಗತ್ತೆ ಬರೀ ಫ್ರೆಂಡ್ಸ್ ಮತ್ತ ತಡ ಆಗತ್ತ ಬಡ ಬಡ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹಂಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಶಾಪಿಂಗ್ ಗೆ ಏನಂತ ತರದಕ್ಕತಿ ಏನಂತ ಹೇಳಿ ನೋಡೋಣ ಅಂತ ಅನಿತ ಅಂಕಲ್ ಫುಲ್ ಎಕ್ಸೈಟ್ಮೆಂಟ್ ಆಗಿದಾಳ ಯಾಕ ಏನು ಅಂತ ಹೇಳಿ ಗೆಸ್ ಮಾಡ್ರಿ ನೋಡೋಣ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಿ ಈ ಬ್ಲಾಗ್ ಏನ್ ಬ್ಲಾಗ್ ಅಂತ ಹೇಳಿ ಸೋ ಬರ್ರಿ ಇವಾಗ ಮಾರ್ಕೆಟಿಗೆ ಹೋಗಿ ಬರೋಣ ಏನೇನು ತಗೊಳ್ಳೋದಕ್ಕೆ ಏನೋ ಗೊತ್ತಿಲ್ಲ ಹೋದ ಕೂಡಲೇ ಮಾರ್ಕೆಟಿಗೆ ಹೋದ ಕೂಡಲೇ ಹಾ ತಗೋ ಬನ್ನಿ ನಿಂತು ಹಿಡ್ಕೋ ನೋಡ್ರಿ ಅನಿತ ಫುಲ್ ರೆಡಿ ಆಗಿದಾಳ ಆಕ್ಚುಲಿ ಆಕಿ ಒಂದ್ ವಾರ ಆಕಿ ಶಾಪಿಂಗ್ ಹೋಗೋಣ ಶಾಪಿಂಗ್ ಹೋಗೋಣ ಅಂತೇಳಿ ಸೊ ಇವತ್ ಬಂತೀವ್ರಿ ಇನ್ನ 2 ತಾಸ ಐತೆ ಟೈಮ್ 2 ತಾಸನ್ಯಾಗ ಶಾಪಿಂಗ್ ಮಾಡ್ಕೊಂಡ್ ಬರಕ್ ಆಗುತ್ತೆ ಅಲ್ಲಿ ಗೊತ್ತಿಲ್ಲ ಹೋದ ಕೂಡಲೇ ಬೇಕಾಗಿರೋದು ಸಿಕ್ತಂದ್ರ ಸೊ ಜಲ್ದಿನ ಆಕೈತಿ ಬಹಳ ಶಾಪ್ ಶಾಪ್ ಹುಡುಕೋಂತ ಹೋದ್ರ ಸೊ ಲೇಟ್ ಆಕತಿ ನೋಡ್ಬೇಕು ಏನ್ ಆಕೈತಿ ಅಂತ ಹೇಳಿ ಒಂದ್ ಸರ್ಗಿ ನೀರ್ ಕುಡಿಯ ತಗೊಂಡ್ ಬಂದಿ ನೀ ಹ್ಮ್ ಮತ್ತ ಇನ್ನ ಈಗೀಗ ಅಂಗಡಿ ತೆಗಿಯಕತ್ತಾರ ಇನ್ನೂ ಒಂದೊಂದು ಅಂಗಡಿ ಓಪನ್ ಆಗೇ ಇಲ್ಲ
ಮಾರ್ಕೆಟ್ ಅಷ್ಟು ಗದ್ದಲಿ ನೋಡು ಅನಿತಾ ಇದ್ರಾಗ ಇರ್ಲಿನ ಬೇಡ ಚಲೋ ಟೈಟ್ ಆಗತ್ತನ ಇಲ್ಲ ಬರಬೇಕು ಹಾಕಿ ತೋರಿಸ್ತೇನೆ ಚಲೋ ಐತೆ ಅದು ಬೇಡ ಓಕೆ ಫ್ರೆಂಡ್ಸ್, ಇವಾಗ ಅನ್ವಿತಾಗೆ ಶಾಪಿಂಗ್ ಮಾಡಕತ್ತೀವಿ. ಯಾಕಂಥೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ. ಸೊ ನೀವೆಲ್ಲರೂ ಗೆಸ್ ಮಾಡಿರೋ ಪ್ರಕಾರ ಅನ್ವಿತಂದು ಬರ್ತಡೇ ಇದೆ ಫ್ರೆಂಡ್ಸು. ಸೊ ಹಾಗಾಗಿ ಆಕೆಗೆ ಶಾಪಿಂಗ್ ಮಾಡಕತ್ತೀವಿ. ಈ ಸರ್ತಿ ಬರ್ತಡೇಗೆ ಯಾವ ಥರ ಡ್ರೆಸ್ ತೊಗೊಳೋದು ಅಂಥೇಳಿ ಗೊತ್ತನ ಆಗವಲ್ದು. ಸೊ ಇವಾಗೇನು ತೋರ್ಸಕತ್ತೀನಲ್ಲ ಫ್ರೆಂಡ್ಸ್, ಈ ಡ್ರೆಸ್ಸು ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ನನಗೆ ಮತ್ತು ಅನ್ವಿತಾಗೆ. ಬಟ್ ಏನಾಯಿತು ಅಂತಂದ್ರೆ ಆಕಿನ ಸೈಜ್ ಸಿಗಲಿಲ್ಲ, ಅದು ಸ್ವಲ್ಪ ಸಣ್ಣದಾಯಿತು. ಸೊ ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ಮತ್ತು ಒಂದು ಫೋಟೋನೂ ತೊಗೊಂಡೆ, ಅಂದರೆ ಬೇರೆ ಶಾಪ್ಗಳಲ್ಲಿ ತೋರಿಸಿದ್ರೆ ಮತ್ತು ಸಿಗ್ತಾವೇನೋ ಅಂತೇಳ್ಬಿಟ್ಟು ಅಲ್ಲೂ ಎಲ್ಲ ಕೇಳಿದೆ, ಸಿಗಲಿಲ್ಲ. ಅಂದರೆ ಒಂದು ರೀತಿ ಕಾಮನ್ ಡ್ರೆಸ್ ಇತ್ತು, ಈ ಥರ ಎಲ್ಲ ಟ್ರಾವೆಲ್ ಮಾಡೋವಾಗಲೂ ವೇರ್ ಮಾಡೋ ರೀತಿ ಇತ್ತು. ಆಮೇಲೆ ಈ ಥರ ಫಂಕ್ಷನ್ಸ್ಗೂ ಸೊ ಹಾಕೋಬೋದಾಗಿತ್ತು. ಎಲ್ಲ ಕಡೆಯೂ ಕಂಫರ್ಟಬಲ್ ಆಗಿ ಹಾಕ್ಕೊಳ್ಳೋ ಥರ ಇತ್ತು ಅದು ಡ್ರೆಸ್ಸು. ಭಾಳ ಅಂದರೆ ಭಾಳ ಇಷ್ಟ ಆಗಿತ್ತು. ಬಟ್ ಸೈಜ್ ಸಿಗಲಿಲ್ಲ. ಬರೀ ಹಿಂಗೆ ಆಗುತ್ತೆ ಫ್ರೆಂಡ್ಸು, ಯಾವುದು ನಮ್ಗೆ ಇಷ್ಟ ಆಗಿರ್ತೈತೆ ನೋಡ್ರಿ ಅದು ನಮಗೆ ಸೈಜ್ ಒಳಗೆ ಸಿಗಂಗಿಲ್ಲ. ಯಾವುದು ಇಷ್ಟ ಆಗಿರೋಂಗಿಲ್ಲ ನೋಡ್ರಿ ಅದ್ರೊಳಗೆ ನಮ್ಗೆ ಸೈಜ್ ಇರ್ತೈತಿ. ಸೊ ಇದ ಪ್ರಾಬ್ಲಮ್ ಆಯಿತು. ಎಷ್ಟೊಂದು ಸುಮಾರು ಶಾಪಿಂಗ್ ಎಲ್ಲ ನೋಡಿದ್ವಿ, ಬಟ್ಟೆ ಶಾಪಿಂಗ್ ಆಯಿತು ಅನ್ವಿತಾಗೆ. ನೆಕ್ಸ್ಟು ಆಕೆ ನೈಲ್ ಪಾಲಿಶ್ ಅಂತ ಅಂದ್ಲು, ನೈಲ್ ಪಾಲಿಶ್ ತೊಗೊಂಡು ನೆಕ್ಸ್ಟ್ ಇವಾಗ ನೋಡ್ರಿ ಎಲ್ಲಿಗೆ ಬಂದೀವಿ ಅಂಥೇಳಿ, ಬಂಗಾರದ ಅಂಗಡಿಗೆ ಬಂದೀವಿ. ಬೆಳ್ಳಿ ಚೈನ್ ತೊಗೊಳೋಣ ಅಂಥೇಳಿ, ಯಾರಿಗೆ ತೊಗೊಳಕತ್ತೀರಿ ಅಂಥೇಳಿ ಅನ್ಕೊತ ಇರ್ಬೋದು. ಯಾರಿಗಂದ್ರೆ ಫ್ರೆಂಡ್ಸು, ಅನ್ವಿತಾಗೆ ತೊಗೊಳಕಂತೀವಿ ಬೆಳ್ಳಿ ಚೈನು. ಮೊನ್ನೆ ತಾನೇ ರೀಸೆಂಟಾಗಿ ಒಂದು ಶಾಪಿಂಗ್ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೆ ಅನ್ವಿತಾಗೆ ಬೆಳ್ಳಿ ಚೈನ್ ತೊಗೊಂಡಿರೋದು. ಸೊ ಎಲ್ಲರೂ ಆ ಚೈನ್ ಡಿಸೈನ್ ನೋಡಿ ಭಾಳ ಅಂದ್ರೆ ಭಾಳ ಚಲೋ ಅದಾವು, ಡಿಸೈನು ಮಸ್ತ್ ಅದಾವ ಅಂತ ಹೇಳಿದರು. ರೆಗ್ಯುಲರ್ ಆಗಿ ಬ್ಲಾಗ್ನ ಮಿಸ್ ಮಾಡಲಾರ್ದಂಗೆ ನೋಡಿರೋರಿಗೆ ಗೊತ್ತಿರತ್ತಿ ಮತ್ತೆ ಇವಾಗ ಯಾಕೆ ಅನ್ವಿತಾಗೆ ಚೈನ್ ತೊಗೊಳಕಂತೀವಿ ಅಂತೇಳಿ. ಊರಿನ ಬ್ಲಾಗ್ ನೋಡಿರೋರಿಗೆ ಗೊತ್ತಿರ್ತತಿ ಅದು ಮಾಕುಟದ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂಥೇಳಿ ಒಂದು ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಿ ಏನು ವಿಷಯ ಅಂಥೇಳಿ. ಸೊ ಆ ಬ್ಲಾಗ್ ನೋಡಿಲ್ಲ ಅಂದ್ರೆ ನೋಡ್ರಿ ಫ್ರೆಂಡ್ಸು. ಸೊ ಇವಾಗ ಇದೇ ತಿಂಗಳ್ದಾಗ ಅನ್ವಿತಾಗೆ ಮತ್ತೆ ಎರಡನೇ ಜೊತೆ ಚೈನ್ ತೊಗೊಳಂಗಾಯ್ತು ನೋಡ್ರಿ. ಭಾಳ ಅಂದ್ರೆ ಹಾಕೊಳ್ಳೇನ ಇಲ್ಲ ಅದನ್ನು ಚೈನು, ಜಸ್ಟ್ ನಾಲ್ಕು ಅಂದ್ರೆ ನಾಲ್ಕು ದಿನ ಹಾಕ್ಕೊಂಡ ನೋಡ್ರಿ ಪೂರ್ತಿ ಅಷ್ಟ. ಐದನೇ ದಿನಕ್ಕೆ ಚೈನ್ ಕಳ್ಕೊಂಡ ಬಿಟ್ಲು. ಸೊ ಹಿಂಗಾಯ್ತು, ಭಾಳ ದಿನ ಹಾಕ್ಕೊನೋ ಹಂಗೆ ಆಗಲೇ ಇಲ್ಲ. ಚೈನ್ ಡಿಸೈನ್ ಮಾತ್ರ ಭಾರಿ ಚಲೋ ಇದ್ದು ಅಂತ ನಾನು ಹೇಳ್ಬೋದು. ಸೊ ಇವಾಗ ಮತ್ತೆ ತೊಗೊಳಕತ್ತೀವಿ ಚೈನು. ಮತ್ತು ಬರ್ತಡೇ ಐತಲ್ಲ ಫ್ರೆಂಡ್ಸು, ಮತ್ತು ಇನ್ನೇನು ಬರೀ ಕಾಲಲ್ಲಿ ಹಾಗೆ ಏನು ಬಿಡೋದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು. ಅದು ಬೇರೆ ಹೆಣ್ಮಕ್ಳ ಕಾಲಲ್ಲಿ ಬೆಳ್ಳಿ ಕಾಲು ಚೈನ್ ಇದ್ದರೆ ಲಕ್ಷಣ ಹೆಣ್ಮಕ್ಳಿಗೆ, ಕಾಲಲ್ಲಿ ಚೈನ್ ಹಾಕ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ರೇ ಲಕ್ಷಣ. ಬರೀ ಕಾಲಲ್ಲಿದ್ದರೆ ಚೆನ್ನಾಗಿ ಕಾಣಂಗಿಲ್ಲ ಹೆಣ್ಮಕ್ಳು. ಸೊ ಹಾಗಾಗಿ ಇವಾಗ ಮತ್ತೆ ಅನ್ವಿತಾಗ ಚೈನ್ ತೊಗೊಳಕತ್ತೀವಿ ನೋಡ್ರಿ. ಬೆಳ್ಳಿ ಚೈನು ಯಾವ ಡಿಸೈನ್ ತೊಗೊಳೋದು ಅಂಥೇಳಿ ನೋಡಕ್ಕಂತೀನಿ. ಸೊ ಇವಾಗ ಲಾಸ್ಟ್ ಫೈನಲ್ ಮಾಡಿ ಇಟ್ಟೀನಿ ಇವಾಗ ಮೂರು ಚೈನ್ ಡಿಸೈನು. ಸೊ ನೋಡ್ತಾ ಇರ್ಬೋದು ಇದ್ರೊಳಗೆ ಇವಾಗ ಮತ್ತೆ ಯಾವುದು ಒಂದು ಫೈನಲ್ ಮಾಡೋದು ಅಂಥೇಳಿ ನೋಡಕ್ಕಂತೀನಿ. ಮೂರೊಳಗೆ ಯಾವುದು ತೊಗೊಂಡಿರ್ಬೋದು ಅಂಥೇಳಿ ಗೆಸ್ ಮಾಡಿರಿ ಫ್ರೆಂಡ್ಸು. ಮೂರು ಡಿಸೈನ್ ಇಲ್ಲಿ ತೋರಿಸಕತ್ತೀನಿ ನೋಡ್ರಿ. ಈ ಮೂರು ಇಷ್ಟ ಆಗಿದ್ದಾವೆ ಆ್ಯಕ್ಚುಲಿ. ಸೊ ಹಾಗಾಗಿ ಮೂರನ್ನು ಇಟ್ಕೊಂಡು ಕುಂತೀನಿ ಇವಾಗ ಮೂರೊಳಗೆ ಯಾವ್ದು ತೊಗೊಳೋದು ಅಂಥೇಳಿ. ಮತ್ತು ಅನ್ವಿತಾನೂ ಮಮ್ಮಿ ಗೆಜ್ಜೆ ಚೈನ್ ತಗೋ ಫುಲ್ಲು ಅಂತ ಹೇಳಕತ್ತಿದ್ಲು. ಆಕೆ ಈಗ ಹಂಗಾರೆ ಬರೀ ಗೆಜ್ಜೆ ಚೈನ್ ಗೆಜ್ಜೆ ಚೈನ್ ಅಂತಾಳೆ ನೋಡ್ರಿ. ಹುಟ್ಟದಾಗಿಂದ ಇಲ್ಲಿವರೆಗೂ ಫುಲ್ಲು ಗೆಜ್ಜೆ ಚೈನ್ ಹಾಕ್ಕೊಂಡಾಳೆ. ಸೊ ಹಾಕ್ಕೊಂಡು ಹಾಕ್ಕೊಂಡು ಬೋರ್ ಆಗಿರ್ತೈತಿ, ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇರೋ ಚೈನನ್ನು ಹುಡ್ಕಾಕತ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಅನ್ವಿತಾಗು ಇವಾಗ ಕಾಲಿಗೆ ಚೈನ್ ಹಾಕಿ ನೋಡಾಕತ್ತೀನಿ ಫ್ರೆಂಡ್ಸು. ಗೆಜ್ಜೆ ಇರೋ ಚೈನ್ನ ಸ್ವಲ್ಪ ತೊಗೊಂಡೆ, ಅಂದರೆ ಫುಲ್ಲು ಚೈನ್ ಸುತ್ತಲೂ ಬರೀ ಗೆಜ್ಜೆ ಇರೋದ ತೊಗೊಳ್ಳಿಲ್ಲ, ಒಂದು ಸ್ವಲ್ಪ ಐದಾರು ಗೆಜ್ಜೆನೇ ಇದ್ವು ಅಷ್ಟ. ಸೊ ಆ ಚೈನ ಫೈನಲ್ ಮಾಡಿ ತೊಗೊಂಡ್ವಿ. ಅನ್ವಿತಾನು ಅದ ಇರಲಿ ಮಮ್ಮಿ ಅಂತ ಹೇಳಿದ್ಲು. ಸೊ ನನಗೂ ಅದ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಡೆ.
ಇವಾಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಜ್ಯುವೆಲ್ರಿ ಶಾಪ್ಗೆ ಬಂದಿದ್ದೀನಿ. ಒಂದು ಲಾಕೆಟ್ ತೊಗೋಬೇಕಾಗಿತ್ತು, ಸೊ ಹಾಗಾಗಿ ಇಲ್ಲೇ ಶಾಪ್ ಕಾಣಿಸ್ತು, ಜ್ಯುವೆಲ್ರಿ ಶಾಪು. ಸೊ ನೋಡಿದ್ರಾಯ್ತು, ಸಿಕ್ಕರೆ ತೊಗೊಂಡ್ರಾಯ್ತು ಅಂಥೇಳಿ ನೋಡ್ತಾ ಇದ್ದೀನಿ. ಬಹಳ ದಿನ ಆಯಿತು ಫ್ರೆಂಡ್ಸ್, ಎಲ್ಲೆಲ್ಲಿ ಜ್ಯುವೆಲ್ರಿ ಶಾಪಿಂಗ್ ಕಾಣಿಸ್ತಾವೋ ಸೊ ಅಲ್ಲೆಲ್ಲ ಹೋಗಿ ಸರ್ಚ್ ಮಾಡಿರ್ತೀನಿ, ಸಿಗುತ್ತೇನೋ ಲಾಕೆಟ್ ಅಂತೇಳ್ಬಿಟ್ಟು. ತುಂಬ ದಿನಗಳೇ ಆಯಿತು ಹುಡುಕ್ತಾ, ಅಂದರೆ ಅದಕ್ಕೆ ಅಂತೇಳಿ ಟೈಮ್ ಕೊಟ್ಟು ನಾನು ಹೋಗಿ ಹುಡುಕಿಲ್ಲ. ಈ ಥರ ಬೇರೆ ಶಾಪಿಂಗ್ ಅದು ಇದ್ದಾಗ ಜ್ಯುವೆಲ್ರಿ ಶಾಪಿನ ಕಣ್ಣಿ ಕಾಣಿಸ್ದಾಗ ಅಲ್ಲಿ ಹೋಗಿ ಸರ್ಚ್ ಮಾಡಿರ್ತೀನಿ, ಇದ್ರೆ ತೊಗೊಂಡ್ರಾಯ್ತು ಅಂತೇಳಿ. ಸೊ ಪೆಂಡೆಂಟ್ ಏನೋ ಇದ್ವು, ಆದರೆ ಏನಂದರೆ ಆ ಪೆಂಡೆಂಟ್ಗೆ ಒಂದೇ ಹೋಲ್ ಇರೋದು ಬೇಕಾಗಿತ್ತು, ಎರಡು ಕಡೆ ಹೋಲಿತ್ತು. ಸೊ ನಾನು ತೊಗೊಂಡಿರೋಂಥ ಚೈನ್ ಎರಡು ಹೋಲ್ ಇರೋದಕ್ಕೆ ಸೂಟ್ ಆಗಂಗಿಲ್ಲ. ಸೊ ಏನು ಮಾಡೋದು ಅಂಥೇಳಿ ಬಿಟ್ಟು ಬಂದೆ. ಇವಾಗ ಹಾಗೆ ಒಂದು ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುವಂಥ ಜ್ಯುವೆಲ್ರಿ ಕಾಣಿಸ್ತು, ನೋಡೋಣ ಅಂತೇಳಿ ತೆಗೆಸಿ ನೋಡ್ತಾ ಇದ್ದೀನಿ. ಸೊ ಹಂಗೆ ನಿಮಗೂ ತೋರಿಸಿದ್ರಾಯ್ತು, ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸು, ಎಷ್ಟು ಚೆನ್ನಾಗಿದೆ ನೋಡಿರಿ. ಇದು ಲಾಂಗ್ ನೆಕ್ಲೇಸು ಮತ್ತು ಶಾರ್ಟ್ ನೆಕ್ಲೇಸು ಮತ್ತು ಇಯರಿಂಗ್ಸ್ ಬರ್ತೈತಿ, ಮಸ್ತಾಗೈತೆ ಅಂತ ನಾನು ಹೇಳ್ಬೋದು. ಮತ್ತು ರೇಟ್ ಕೂಡ ಕೇಳಿದೆ, 1250 ಹೇಳಿದ್ರು. ಸ್ವಲ್ಪ ಬಾರ್ಗಿನ್ ಅದು ಮಾಡಿ ಕೇಳಿದ್ರೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ಬೋದು, ಆದರೆ ಚೆನ್ನಾಗಿತ್ತು ನೆಕ್ಲೇಸ್ ಡಿಸೈನ್ ಮಾತ್ರ. 1250 ಒಂಚೂರು 200 ರೂಪಾಯಿ ಏನೋ ಜಾಸ್ತಿ ಅಂತ ಅನ್ನಿಸ್ತು, 1900 ಈ ಥರ ಕೊಡ್ಬೋದು, ಚೆನ್ನಾಗಿತ್ತು. ಸೊ ಅಲ್ಲಿಂದ ಇವಾಗ ನೆಕ್ಸ್ಟು ನೋಡ್ರಿ, ಸ್ಲೀಪರ್ ಶಾಪ್ಗೆ ಬಂದಿದ್ದೀವಿ ಇಲ್ಲಿ. ಅನ್ವಿತಾಗ ಶೂಸ್ ತೊಗೊಳೋಣ ಅಂಥೇಳಿ, ಸೊ ಹಾಕಿ ನೋಡಾಕತ್ತಳ, ಸ್ವಲ್ಪ ಟೈಟ್ ಅನ್ನಿಸ್ತಾವಂತ. ಸೊ ಶಾಪ್ ಅವರು ಕೂಡ ಸ್ವಲ್ಪ ಓಡಾಡಿ ಹಾಕ್ಕೊಂಡು ನೋಡ್ರಿ ಅಂದ್ರೆ ಗೊತ್ತಾಗತ್ತೆ ಅಂತ ಹೇಳಿದರು. ಸೊ ಹಾಕ್ಕೊಂಡು ನೋಡಿದ್ಲು, ಸ್ವಲ್ಪ ಟೈಟ್ ಆದ ಅಕ್ಕಿಗೆ, ಮತ್ತು ಸ್ವಲ್ಪ ದೊಡ್ಡ ಸೈಜು ತೊಗೊಂಡ್ವಿ. ಆ್ಯಕ್ಚುಲಿ ಆಕೆಗೆ ಶೂಸ್ ತೊಗೊಳಕ್ಕೆ ಇಷ್ಟನ ಇಲ್ಲ, ಸ್ಲಿಪ್ಪರ್ ತೊಗೋಬೇಕನ್ನೋ ಆಸೆ. ಅಂದರೆ ಸ್ಲಿಪ್ಪರ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಾಲು ಅಗಲ ಆಗ್ತಾವೆ, ಸ್ವಲ್ಪ ಕಾಲು ಕ್ಯೂಟಾಗಿ ಚೆನ್ನಾಗಿ ಆಗಬೇಕು ಅಂತಂದ್ರೆ ಮಕ್ಕಳಿಗೆ ಶೂಸನ್ನೇ ಹಾಕಬೇಕು ಡೈಲಿ. ಸೊ ಆಗ ಕಾಲು ದೊಡ್ಡದೂ ಆಗಲ್ಲ, ಚೆನ್ನಾಗಿರ್ತಾವೆ. ನಮ್ಮನ್ನೆಲ್ಲ ಶಾಪಿಂಗ್ ಮಾಡೋದಕ್ಕೆ ಬಿಟ್ಬಿಟ್ಟು ಹಸ್ಬೆಂಡ್ ಮತ್ತು ಬೇರೆ ಏನೋ ಶಾಪಿಂಗ್ ಮಾಡ್ತಾ ಇದ್ರು, ಅವ್ರದ್ದು ಸ್ವಲ್ಪ ಮೊಬೈಲ್ ಕವರ್ ಅದು ಎಲ್ಲ ಸ್ವಲ್ಪ ಹಾಳಾಗಿತ್ತು ಅಂತೇಳಿ ಅವರು ತೊಗೊಂಬರೋದಕ್ಕೆ ಅಂತೇಳಿ ಹೋಗಿದ್ರು. ನಾನು ಅನ್ವಿತಾಗೆ ಶಾಪಿಂಗ್ ಮಾಡೋಕತ್ತಿದ್ದೆ, ಮತ್ತು ಏನೇನು ಶಾಪಿಂಗ್ ಮಾಡಿದೆ ಏನು ಅಂಥೇಳಿ ನೆಕ್ಸ್ಟ್ ವ್ಲಾಗ್ದಾಗ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸು. ಶಾಪಿಂಗ್ ಮಾಡುವಾಗ ಅಷ್ಟೊಂದು ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ವ್ಲಾಗ್ ಮಾಡುತ್ತಾ ಕುಂತ್ರ ಮತ್ತು ಶಾಪಿಂಗ್ ಜಲ್ದಿ ಜಲ್ದಿ ಮಾಡೋಕ್ಕಾಗಂಗಿಲ್ಲ ಅಂತೇಳ್ಬಿಟ್ಟು ನಾನು ಅಷ್ಟೊಂದು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲೆಲ್ಲಿ ವ್ಲಾಗ್ನ ಮಾಡೋಕ್ಕೆ ಸಾಧ್ಯ ಇತ್ತು ಸೊ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ವ್ಲಾಗ್ ಮಾಡಿಕೊಂಡೆ ಅಷ್ಟೇ, ಭಾಳ ಏನು ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಹಂಗೆ ಮನೆಗೆ ಬರ್ತಾ ಮ್ಯಾಂಗೋ ಕಾಣಿಸೋದು, ಗೋವಾ ಮ್ಯಾಂಗೋ. ಸೊ ನನಗೆ ಭಾಳ ಅಂದರೆ ಭಾಳ ಇಷ್ಟ ಗೋವಾದ ಮ್ಯಾಂಗೋ, ಟೇಸ್ಟ್ ಅಂತೂ ಸಖತ್ ಇರ್ತಾವೆ. ಸೊ ತೊಗೊಂಡು ಇವಾಗ ಮನೆಗೆ ಬಂದು ಊಟ ಮಾಡಿ ತಿನ್ನಕತ್ತೆ ನೋಡ್ರಿ ಹಸ್ಬೆಂಡ್ ಮತ್ತು ನಾನು. ಮಕ್ಕಳು ಆಲ್ರೆಡಿ ನಾವು ಊಟ ಮಾಡುವಾಗನ ತಿಂದು ಮುಗಿಸಿದ್ರು, ಇವಾಗ ನಾನು ಮತ್ತು ಹಸ್ಬೆಂಡ್ ತಿನ್ನಕತ್ತೀವಿ. ಓಕೆ ಫ್ರೆಂಡ್ಸ್, ಇವತ್ತಿನೇ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಟಾಪಟ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮ್ಯಾಗ ಬೆಲ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಇದರಿಂದ ನಾನು ಹಾಕೋ ಅಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗ್ತಾವೋ ಅವಾಗ ನೀವು ಮೊದಲು ನೋಡ್ಬೋದು. ಹಂಗೆ ವ್ಲಾಗ್ ನೋಡಿದ ಮ್ಯಾಗ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಭಾಳಷ್ಟು ಜನ ವ್ಲಾಗ್ ನೋಡ್ತೀರಿ, ಅದ್ರ ಲೈಕ್ ಮಾಡೋದನ್ನು ಮರ್ತು ಬಿಟ್ಟಿರ್ತೀರಿ. ಸೊ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಎಲ್ಲರಿಗೂ. ಬಾಯ್.